ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿನ ವನಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಹೈದ ಹಾಲಿನ ವನಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಅದೇ ಏನಪ್ಪ ಅಂದರೆ, ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಒಂದು ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಿದೆ. ಫ್ರೆಂಡ್ಸ್, ಇಲ್ಲಿ 10ನೇ ತರಗತಿ ಆದಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ. ವೇತನ ಬಂದುಬಿಟ್ಟು 12,000 ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇದೆ. ಇಲ್ಲಿ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಗ್ರಂಥಾಲಯ ಮೇಲ್ವಿಚಾರಕ ಹುದ್ದೆಗಳು ಅರ್ಜಿ ಕರೆದಿದ್ದಾರೆ. ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟಾರು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವುದೋ ಹೊಸ ವಿಡಿಯೋ ಯಾಕೆ ಸಿ ಎಸ್ ಸಿ ಬಗ್ಗೆ ಅಥವಾ ಜಾಬ್ ಬಗ್ಗೆ ಮಾಹಿತಿ ಯಾಕೆ ನಿಮಗೆ ಬೇಗನೆ ಬರುತ್ತೆ, ಓಕೆನಾ? ಓಕೆ ಫ್ರೆಂಡ್ಸ್, ಇವಾಗ ವಿಷಯಕ್ಕೆ ಹೋಗೋಣ. ಇದು ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆ ಕಲಿವೆ ಮತ್ತು ಯಾರು ಅಪ್ಲೈ ಮಾಡ್ಬೇಕು ಅಂತ ಹೇಳ್ತೀನಿ. ಇವಾಗ ವಿಷಯಕ್ಕೆ ಹೋಗೋಣ, ಬನ್ನಿ. ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ದಾರೆ, ಇದು ಜಿಲ್ಲಾ ಪಂಚಾಯತ್ ತುಮಕೂರಿನಲ್ಲಿ ಇದೆ. ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಂಥಾಲಯ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಹುದ್ದೆ ಕರೀತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿದ್ರು, ತುಮಕೂರು ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳ ಮೇಲ್ವಿಚಾರಕರ ಸ್ಥಾನಕ್ಕೆ ಅರ್ಜಿ ಆಹ್ವಾನ ಕೊಟ್ಟಿದ್ದಾರೆ. ಇದನ್ನು ಕ್ಲಿಕ್ ಮಾಡಿದಾಗ PDF ಫೈಲ್ ಓಪನ್ ಆಗುತ್ತದೆ. ಇವಾಗ ಯಾವ ರೀತಿ ಓಪನ್ ಆಗಿದೆ ಮತ್ತು ಏನಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ದಾರೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಅಂತ, ಸಾರ್ವಜನಿಕ ಗ್ರಂಥಾಲಯ ಇಲಾಖೆ. ಇಲ್ಲಿ ಜಾಹೀರಾತು ಸಂಖ್ಯೆ ಕೂಡ ಕೊಟ್ಟಿದ್ದಾರೆ. ಉಪನಿರ್ದೇಶಕರ ಕಚೇರಿ ಅವರ ಜಿಲ್ಲಾ ಗ್ರಂಥಾಲಯ, ಸಾರಿ, ಜಿಲ್ಲಾ ಕೇಂದ್ರ ಗ್ರಂಥಾಲಯ, ಟೌನ್ ಹಾಲ್ ಹತ್ತಿರ, ವೃತ್ತ BH ರಸ್ತೆ, ತುಮಕೂರು. ದಿನಾಂಕ ಕೂಡ ಮೆನ್ಷನ್ ಮಾಡಿದ್ದಾರೆ, 16/2/2022 ಇವತ್ತು ನೋಟಿಫಿಕೇಶನ್ ಬಂದಿದೆ. ಇಲ್ಲಿ ಕೆಳಗಡೆ ಪತ್ರಿಕಾ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ವಿಷಯ ಕೊಟ್ಟಿದ್ದಾರೆ ಅವರು ವಿಷಯ. ಇಲ್ಲಿ ವಿಷಯ ಏನಂದರೆ, ತುಮಕೂರು ಜಿಲ್ಲಾ ಗ್ರಂಥ ಸಾರಿ ತುಮಕೂರು ಜಿಲ್ಲಾ ಕೇಂದ್ರ ಗ್ರಂಥಾಲಯ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳಿಗೆ ಗೌರವ ಸಂಭಾವನೆ ಆಧಾರದ ಮೇಲೆ ಮೇಲ್ವಿಚಾರಕರ ಹುದ್ದೆಗಳನ್ನು ಆಯ್ಕೆ ಮಾಡುವ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಉಲ್ಲೇಖ ಕೂಡ ಸರ್ಕಾರ ಆದೇಶ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಡೇಟ್ ಬಂದುಬಿಟ್ಟು 24/2020 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೇಲಿನ ಉಲ್ಲೇಖದ ಸರ್ಕಾರದ ಆದೇಶನ್ವಯ 21/22 ತುಮಕೂರು ಜಿಲ್ಲಾ ಕೇಂದ್ರದ ಗ್ರಂಥಾಲಯ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯಗಳಲ್ಲಿ ಖಾಲಿ ಇರುವ 19 ಗ್ರಂಥಾಲಯ ಮೇಲ್ವಿಚಾರಕರ ಸ್ಥಾನಗಳಿಗೆ ಮಾಸಿಕ 12,000 ರೂಪಾಯಿ ಗೌರವ ಸಂಭಾವನೆ ಆಧಾರದ ಮೇಲೆ ಆಯ್ಕೆ ಮಾಡಲು ನಿಯಮ ಮತ್ತು ಷರತ್ತುಗಳಿಗೆ ಒಳಪಟ್ಟ ಆಯಾ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳಿಗೆ ನಿಗದಿಪಡಿಸಿದ ಮೀಸಲಾತಿಗೆ ಅನುಗುಣವಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಆಯಾ ಗ್ರಾಮ ಪಂಚಾಯಿತಿಗೆ ದಿನಾಂಕ ಡೇಟ್ ಕೊಟ್ಟಿದ್ದಾರೆ ಯಾವಾಗ ಅಪ್ಲೈ ಮಾಡಬೇಕು ಅಂತ, 14/3/2022 ಸಂಜೆ 5 ಗಂಟೆಯಿಂದ ಸಾರಿ 5 ಗಂಟೆಯೊಳಗಾಗಿ ಅರ್ಜಿ ಸಲ್ಲಿಸೋದು. ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ 14/3/2022 ಫ್ರೆಂಡ್ಸ್. ಹಾಗೆ ಇಲ್ಲಿ ಕೆಳಗಡೆ ಬಂದರೆ, ಇಲ್ಲಿ ಪಂಚಾಯತ್ ಹೆಸರು ಕೊಟ್ಟಿದ್ದಾರೆ, ಇಲ್ಲಿ ತಾಲೂಕು ಕೊಟ್ಟಿದ್ದಾರೆ, ಮೀಸಲಾತಿಯವರು ಕೊಟ್ಟಿದ್ದಾರೆ. ಮೊದಲನೇದಾಗಿ ಅಕ್ಕಸಂದ್ರದಲ್ಲಿ ಗುಬ್ಬಿ ತಾಲೂಕಿನಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ ಸಾಮಾನ್ಯ ಅಭ್ಯರ್ಥಿ ಅಂತ ಕೊಟ್ಟಿದ್ದಾರೆ. ಬಾಗೇನಹಳ್ಳಿಯಲ್ಲಿ ಕುಣಿಗಲ್ ತಾಲೂಕು ಪ್ರವರ್ಗ 1 ಅಂಗವಿಕಲ ಕೊಟ್ಟಿದ್ದಾರೆ. ಇದು ಬೇವಿನಹಳ್ಳಿಯಲ್ಲಿ ಸೀರಾ ಪರಿಶಿಷ್ಟ ಜಾತಿಗೆ ಗ್ರಾಮದ ಅಭ್ಯರ್ಥಿ ಕೊಟ್ಟಿದ್ದಾರೆ, ಗ್ರಾಮೀಣ ಅಭ್ಯರ್ಥಿ. ಬೈರನಾಯಕನಹಳ್ಳಿಯಲ್ಲಿ ತಿಪಟೂರು ಸಾಮಾನ್ಯ ಅಭ್ಯರ್ಥಿ. ಆಮೇಲೆ ಚೆನ್ನಕೇಶವಪುರದಲ್ಲಿ ಪಾವಗಡದಲ್ಲಿ ತಡಬಿಗೆ ಅಂಗವಿಕಲ ಇದೆ. ಆಮೇಲೆ ದಂಡಿನ ಶಿವರ ತುರುವೇಕರಲ್ಲಿ ಸಾಮಾನ್ಯ ಅಭ್ಯರ್ಥಿ ಇದೆ. ಆಮೇಲೆ ಗರಣಿಯಲ್ಲಿ ಮಧುಗಿರಿ ಪರಿಶಿಷ್ಟ ಜಾತಿ ಅಭ್ಯರ್ಥಿ ಇದೆ. ಅದೇ ರೀತಿಯಲ್ಲಿ ಕೆಳಗಡೆ ಬಂದರೆ ಹುಳಿಯಾರು ಅಂಕೇರಿ ಕೊಡಿಗೆಹಳ್ಳಿ ಮುದ್ದೇನಹಳ್ಳಿ ನಡುವೇಪುರ ನಾದುಪುರ ನಲ್ಲಾನಗಳ್ಳೆ ಹಾಗೂ ನಿಡುವಳಿ ನವೀನಕೆರೆ ಸಿದ್ದಾಪುರ ಒಳ್ಳೂರು ವಡ್ಡಿಗರಿ ಊರು ಹಾಗೂ ಇಲ್ಲಿ ತಾಲೂಕು ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಅಲ್ಲಿ ಯಾವ್ಯಾವ ಪೋಸ್ಟಕ್ಕೆ ಯಾವ ಜಾತಿ ಅಪ್ಲೈ ಕೊಟ್ಟಿದ್ದಾರೆ, ಸಾಮಾನ್ಯ ಅಭ್ಯರ್ಥಿ ಅಂಗವಿಕಲ ಮಹಿಳಾ ಅಭ್ಯರ್ಥಿ ರೀತಿ ಎಲ್ಲವನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಕೆಲವು ಷರತ್ತು ಕೊಟ್ಟಿದ್ದಾರೆ ಅವರು ಏನಂದರೆ, ಅಭ್ಯರ್ಥಿ ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ದಾಖಲಾತಿಗಳು. ಅರ್ಜಿ ಸಲ್ಲಿಸೋ ಮುಂದೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ, SSLC ಅಂಕಪಟ್ಟಿ ಬೇಕಾಗಿರುತ್ತದೆ. ಅಭ್ಯರ್ಥಿ ಆಯಾ ಗ್ರಾಮದ ಪಂಚಾಯಿತಿಯಲ್ಲಿ ವಾಸಿಸುತ್ತಿರಬೇಕು ಮತ್ತು ತಾಲೂಕು ತಹಸೀಲ್ದಾರ್ ಅವರಿಂದ ಪಡೆದ ದೃಢೀಕೃತ ವಾಸಸ್ಥಳ ಪ್ರಮಾಣ ಪತ್ರ ಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಚುನಾವಣಾ ಗುರುತಿನ ಚೀಟಿ, ಜಾತಿ ಪ್ರಮಾಣ ಪತ್ರವನ್ನು ತಾಲೂಕು ತಹಸೀಲ್ದಾರ್ ಅವರ ಕಡೆಯಿಂದ ಪಡೆದದ್ದು. ಅದೇ ರೀತಿ ಯಾವುದೇ ಮೀಸಲಾತಿಯನ್ನು ಸಲ್ಲಿಕೆಯನ್ನು ಒಳಪಡುವ ಅಭ್ಯರ್ಥಿಗಳು ಸಂಬಂಧಿಸಿದ ಇಲಾಖೆಯಿಂದ ದೃಢೀಕೃತ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು. ಕನ್ನಡ ಮಾಧ್ಯಮ ಅಭ್ಯರ್ಥಿ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸಬೇಕೆಂದು ಕೊಟ್ಟಿದ್ದಾರೆ. ಆಮೇಲೆ ಗ್ರಂಥಾಲಯ ವಿಜ್ಞಾನದಲ್ಲಿ ತರಬೇತಿ ಪಡೆದವರಿಗೆ ಆದ್ಯತೆ ಅಂತ ಕೊಟ್ಟಿದ್ದಾರೆ. ವಯಸ್ಕರ ಶಿಕ್ಷಣದಲ್ಲಿ ನಡೆಸುತ್ತಿರುವ ಮುಂದುವರಿಕ ಕಲಿಕಾ ಕೇಂದ್ರಗಳಲ್ಲಿ ಪ್ರೇರಕ ಉಪಪ್ರೇರಕಗಳಿಗೆ ಆದ್ಯತೆ ನೀಡಲಾಗಿದೆ ಕೊಟ್ಟಿದ್ದಾರೆ. ಅದೇ ರೀತಿ ಪ್ರೇರಕ ಉಪಪ್ರೇರಕರ ಮೇಲ್ವಿಚಾರಕರ ಒಂದು ವೇಳೆ ನೇಮಕಗೊಂಡಲ್ಲಿ ಪ್ರೇರಕ ಉಪಪ್ರೇರಕರ ಹುದ್ದೆಗೆ ರಾಜೀನಾಮೆ ನೀಡತಕ್ಕದ್ದು ಹಾಗೂ ಬಿಡುಗಡೆ ಪತ್ರವನ್ನು ಸಂಬಂಧಿಸಿದ ಇಲಾಖೆಯಿಂದ ಪಡೆದು ಕಚೇರಿ ಸಲ್ಲಿಸಬೇಕೆಂದು ಕೊಟ್ಟಿದ್ದಾರೆ. ವಯೋಮಿತಿ ಬಂದುಬಿಟ್ಟು
ಹದಿನೆಂಟು ವರ್ಷದಿಂದ ಕೊಟ್ಟಿದ್ದಾರೆ, 18 ವರ್ಷ ಆದರೂ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಗರಿಷ್ಠ ವಯೋಮಿತಿ ಕೂಡ ಕೊಟ್ಟಿದ್ದಾರೆ, ಸಾಮಾನ್ಯ ಅಭ್ಯರ್ಥಿಗೆ 35 ವರ್ಷ ಆಗಿರಬೇಕು, 2A, 2B, 3A, 3B ಅವರಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಬಂದಿರೋರಿಗೆ 40 ವರ್ಷ. ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗೆ ಸಂಬಂಧಪಟ್ಟ ಅಭ್ಯರ್ಥಿ ಪ್ರಮಾಣಪತ್ರವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಪಡೆದು ಸಲ್ಲಿಸಬೇಕೆಂದು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಭರ್ತಿ ಮಾಡಿದ ಅರ್ಜಿಯನ್ನು ಆಯಾ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳವರಿಗೆ ದಿನಾಂಕ 14/3/2022 ಸಂಜೆ 5 ಗಂಟೆಗೆ ಒಳಗಾಗಿ ಸಲ್ಲಿಸಬೇಕೆಂದು ಕೊಟ್ಟಿದ್ದಾರೆ. ಅರ್ಜಿ ನಮೂನೆಯನ್ನು ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಪಡೆಯಬಹುದಾಗಿ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಪಂಚಾಯಿತಿ ತುಮಕೂರು NISC ಪೋರ್ಟಲ್ನಲ್ಲಿ ತುಮಕೂರು ಜಿಲ್ಲಾ ಪಂಚಾಯಿತಿ .gov.in ಪಡೆಯಬಹುದು, ಅಥವಾ ಉಪನಿರ್ದೇಶಕರ ಕಚೇರಿಯಿಂದ ಕೊಟ್ಟಿದ್ದಾರೆ. ಇಲ್ಲಿ ದೂರವಾಣಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬೋದು ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಅವರು ಜಿಲ್ಲಾಧಿಕಾರಿ ಸಾರಿ ಉಪನಿರ್ದೇಶಕರ ಹೆಸರು, ಆಮೇಲೆ ಅವರು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಇನ್ನೂ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ನೋಡಬೇಕಾದ್ರೆ, ಇಲ್ಲಿ ಅರ್ಜಿ ನಮೂನೆ ಅಂತ ಕೊಟ್ಟಿದ್ದಾರೆ. ಅರ್ಜಿ ನಮೂನೆ ಇಲ್ಲಿ ಒಂದು ಪಾಸ್ಪೋರ್ಟ್ ಅಳತೆ ಭಾವಚಿತ್ರ ಅಂಟಿಸಬೇಕು ಕೊಟ್ಟಿದ್ದಾರೆ. ಗೌರವ ಸಂಭಾವನೆ ಆಧಾರದ ಮೇಲೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳ ಮೇಲ್ವಿಚಾರಕರ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಫಿಲಪ್ ಮಾಡಬೇಕು ಅಂದರೆ, ಇಲ್ಲಿ ಮೊದಲನೇದಾಗಿ ಅಭ್ಯರ್ಥಿಯ ಪೂರ್ಣ ಹೆಸರು ಹಾಕಬೇಕಾಗುತ್ತೆ, ಆಮೇಲೆ ಅಭ್ಯರ್ಥಿಯ ಕಾಯಂ ವಿಳಾಸ, ತಂದೆ ಅಥವಾ ಗಂಡನ ಹೆಸರು, ಹುಟ್ಟಿದ ದಿನಾಂಕ, ಅದೇ ರೀತಿಯಲ್ಲಿ ಕೆಳಗಡೆ ಬಂದರೆ ವಯಸ್ಸು, ವಿದ್ಯಾರ್ಹತೆ, ಪ್ರವರ್ಗ ಮತ್ತು ಈ ಕೆಳಗಿನ ಪ್ರಮಾಣ ಪತ್ರಗಳು ಲಗತ್ತಿಸಿದೆ ಒಂದು ಪತ್ರಗಳನ್ನು ಲಗಿಸಿಕೊಟ್ಟಿದ್ದಾರೆ. ಹೌದು, ಇಲ್ಲಿಂದ ಹಾಕಬೇಕಾಗುತ್ತೆ. SSLC ಅಂಕಪಟ್ಟಿ, ಸ್ಥಳೀಯ ವಾಸಿಗರೆಂದು ದೃಢೀಕರಿಸಿದ ಪಡಿತರ ಚೀಟಿ ಅಥವಾ ಮತದಾರ ಚೀಟಿ, ಆಧಾರ್ ಕಳಿಸಬೇಕಾಗುತ್ತೆ, ಜಾತಿ ಪ್ರಮಾಣಪತ್ರ ಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಇತರೆ ಪ್ರಮಾಣಪತ್ರ, ಅಂಗವಿಕಲ ಕ್ರಮ ಅಂತ ಕೊಟ್ಟಿದ್ದಾರೆ. ಪ್ರೇರಕ ಉಪಪ್ರೇರಕ ಗ್ರಂಥಾಲಯಗಳ ತರಬೇತಿ ಗ್ರಾಮೀಣ ಅಭ್ಯರ್ಥಿ ಹಚ್ಚಬೇಕಾಗುತ್ತೆ. ಅಭ್ಯರ್ಥಿ ಪರಿಚಯದ ಬಗ್ಗೆ ಪರಿಚಿತ ಇಬ್ಬರ ಸ್ಥಳೀಯ ವ್ಯಕ್ತಿಗಳ ಪ್ರಮಾಣಪತ್ರ ಹಚ್ಚಬೇಕಂತ ಕೊಟ್ಟಿದ್ದಾರೆ. ಇಮೇಲ್ ಎಲ್ಲ ದಾಖಲಾತಿಗಳು ಸರಿಯಾಗಿ ಎಂದು ನಾನು ಈ ಮೂಲಕ ನಾನು ಪ್ರಮಾಣಪೂರ್ವಕವಾಗಿ ದೃಢೀಕರಿಸುತ್ತೇನೆ ಎಂದು ಒಂದು ಪಕ್ಷದಲ್ಲಿ ತಪ್ಪು ಮಾಹಿತಿ ನೀಡಿದ್ದರೆ ಕಂಡು ಬಂದಲ್ಲಿ ಅರ್ಜಿಯನ್ನು ತಿರಸ್ಕರಿಸಲು ಕೊಟ್ಟಿದ್ದಾರೆ. ಈ ರೀತಿಯನ್ನು ಫಾರಂ ಫಿಲ್ ಅಪ್ ಮಾಡಿ ಇಲ್ಲಿ ನಿಮ್ಮ ಡೇಟ್ ಹಾಕಬೇಕಾಗತ್ತೆ ಕೆಳಗಡೆ. ಇಲ್ಲಿ ಡೇಟು, ಆಮೇಲೆ ಸರಿ, ಇಲ್ಲಿ ಸ್ಥಳ ಹಾಕಬೇಕಾಗತ್ತೆ, ಇಲ್ಲಿ ಡೇಟ್ ಹಾಕಬೇಕಾಗತ್ತೆ. ಅದೇ ರೀತಿಯಲ್ಲಿ ಅಭ್ಯರ್ಥಿ ಸಹಿಯನ್ನು ಮಾಡಿ ನೀವು ಬೈ ಪೋಸ್ಟ್ ಮುಖಾಂತರ ಅಪ್ಲೈ ಮಾಡ್ಬೋದು. ಅರ್ಜಿ ಸಲ್ಲಿಸುವ ವಿಳಾಸ ನೋಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ಅವರು, ನೋಡಿ ಫ್ರೆಂಡ್ಸ್, ಇದು ಅರ್ಜಿ ಸಲ್ಲಿಸುವ ವಿಳಾಸ ಆಗಿದೆ ಇಲ್ಲಿ ಕೊಟ್ಟಿದ್ದು. ಇದೇ ಅಡ್ರೆಸ್ ನೀವು ಅಡ್ರೆ ಬೈ ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಗಿರುತ್ತದೆ. ಉಪನಿರ್ದೇಶಕರ ಕಚೇರಿ, ಜಿಲ್ಲಾ ಕೇಂದ್ರ ಗ್ರಂಥಾಲಯ, ಟೌನ್ ಹಾಲ್ ವೃತ್ತ, BH ರಸ್ತೆ, ತುಮಕೂರು, 5/7/2/1/01 ದಿನಾಂಕ ಕೊಟ್ಟಿದ್ದಾರೆ. ಈ ಅಡ್ರೆಸ್ನ ಬೈ ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಗಿರುತ್ತದೆ. ಓಕೆನಾ? ಓಕೆ, ಮೇಲೆ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡ್ಬೋದು ನೀವು. ಇಲ್ಲಿ ವೆಬ್ಸೈಟ್ ವೀಡಿಯೋಗಳ ಲಿಂಕಲ್ಲಿ ಹಾಕಿರ್ತೀನಿ ನಾನು, ಇದು ಮೇನ್ ವೆಬ್ಸೈಟ್ ಆಗಿದೆ. ಅದ ನಂತರ ಸೆಕೆಂಡ್ ಬಂದು ಇಲ್ಲಿ ಇದು ಆಫೀಸಿಯಲ್ ವೆಬ್ಸೈಟ್ ಆಗಿದೆ, ಇಲ್ಲಿ ಕೂಡ ಕೊಟ್ಟಿದ್ದಾರೆ ಅವರು. ಇದು ಲಿಂಕ್ ಓಪನ್ ಮಾಡಿದ್ರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ಈ ಮಾಹಿತಿ ಇಷ್ಟಾಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜಯ ಕರ್ನಾಟಕ.